ಆರು ವರ್ಷದ ಹಿಂದೆ ಮದುವೆಯಾಗಿ ಭವಿಷ್ಯದ ಬಗ್ಗೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಗಂಡ ಹರೀಶನ ಮನೆಗೆ ಬಂದಿದ್ದಳು ಬಿಟ್ಟಗೌಡನಹಳ್ಳಿ ನಿವಾಸಿ ಶಿಲ್ಪಾ. ಇಬ್ಬರು ಚೆನ್ನಾಗಿರಲಿ ಎಂದು ಎರಡೂ ಮನೆಯವರು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಲ್ಲದೆ ಆಗಾಗ ಬಂದು ಹೋಗಿ ಕಷ್ಟ ಸುಖ ವಿಚಾರಿಸುತ್ತಿದ್ದರು. ಅನ್ಯೋನ್ಯವಾಗಿದ್ದ ಸಂಸಾರದ ಮೇಲೆ ಅದ್ಯಾವ ಕೆಟ್ಟ ಕಣ್ಣು ಬಿತ್ತೋ ಏನೋ, ಸಂಸಾರದಲ್ಲಿ ನಿಧಾನವಾಗಿ ಬಿರುಕು ಬಿಡಲು ಆರಂಭಿಸಿದೆ. ಅಡ್ಡದಾರಿ ಹಿಡಿದಿದ್ದ ಹರೀಶ್ ಬೇರೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಇದನ್ನು ತಿಳಿದ ಶಿಲ್ಪಾ ಗಂಡನ ನಡೆಯನ್ನು ಪ್ರಶ್ನೆ ಮಾಡಿದ್ದಳು. ಪ್ರಶ್ನೆ ಮಾಡುತ್ತಿದ್ದ ಕಾರಣಕ್ಕೆ ಶಿಲ್ಪಾಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನೇತ್ಯ ಕಿರುಕುಳ ನೀಡುತ್ತಿದ್ದ ಪತಿ ಹರೀಶ. ಎಂದಲ್ಲ ನಾಳೆ ಪತಿ ಸರಿ ಹೋಗುತ್ತಾನೆ ಎಂದು ಶಿಲ್ಪಾ ಕಾದಳು. ಆದರೆ ಸರಿದಾರಿಗೆ ಬಾರದ ಪತಿ, ನಿತ್ಯವೂ ಪತಿ ಪತ್ನಿಯ ನಡುವೆ ಕಿತ್ತಾಟ ಜಗಳ, ಇನ್ನೇನು ಸಂಸಾರ ಮಾಡಲು ಸಾಧ್ಯವೇ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದ ಪತ್ನಿ ಶಿಲ್ಪಾ ಗಂಡ ಹರೀಶನ ಮೇಲೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಳು. ದೂರಿನ ಆಧಾರದ ಮೇಲೆ ಮಹಿಳಾ ಪಿಎಸ್ಐ ಉಮಾ ಬಿಎಸ್ ಅವರು ಗಂಡ ಹರೀಶನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಿ ಆಗಿದ್ದು ಆಗಿ ಹೋಗಿದೆ, ಮಗುವಿಗೋಸ್ಕರ ಆದರೂ ಒಂದಾಗಿ ಬಾಳಿ ಎಂದು ಬುದ್ಧಿವಾದ ಹೇಳಿದ್ದಾರೆ. ಆದರೆ ಪತಿ ನನಗೆ ನಿರಂತರ ಕಾಟ ಕೊಡುತ್ತಿದ್ದಾನೆ, ನನ್ನನ್ನು ಕೊಲ್ಲುವ ಭಯ ಇದೆ, ಆತನೊಂದಿಗೆ ನಾನು ಹೋಗುವುದಿಲ್ಲ ಎಂದು ಶಿಲ್ಪಾ ತನ್ನ ನಿಲುವು ತಿಳಿಸಿದ್ದಾಳೆ. ಹೀಗಾಗಿ ಶ್ವೇತಳನ್ನ ನಗರದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸುವ ಸಂಬಂಧ ಮನವಿ ಪತ್ರ ಟೈಪ್ ಮಾಡಿಸಲು ಹೋದಾಗ ಪತಿ ಹರೀಶ ಕೋಪಗೊಂಡು ಅವ್ಯಾಚ್ಯ ಶಬ್ದಗಳನ್ನು ನಿನ್ನಿಸಿ ಮೊದಲೇ ತಂದಿದ್ದ ಚಾಕುವಿನಿಂದ ಶಿಲ್ಪಾಳಿಗೆ ಇರಿದಿದ್ದಾನೆ. ಕೂಡಲೇ ಠಾಣೆಯಲ್ಲಿದ್ದ ಸಿಬ್ಬಂದಿ ಹಾಗೂ ಶಿಲ್ಪಾ ಕಡೆಯವರು ಹರೀಶ್ನನ್ನ ಹಿಡಿದು ನಡೆಯಬಹುದಾಗಿದ್ದ ಭಾರಿ ಅನಾಹುತವನ್ನ ತಪ್ಪಿಸಿದ್ದಾರೆ. ಕೊಲೆಯತ್ನ ವಿಫಲಗೊಳಿಸಿ ಆರೋಪಿ ಹರೀಶ್ ಕೈಯಲ್ಲಿದ್ದ ಚಾಕು ಕಿತ್ತು ಆರೋಪಿಯನ್ನ ಬಂಧಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಶ್ವೇತಾ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇನ್ನು ಈ ಘಟನೆಯ ಬಗ್ಗೆ ಎಸ್ಪಿ ಮೊಹಮ್ಮದ್ ಸುಚಿತಾ ಪತ್ರಕರ್ತರಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಗಂಡ ಹೆಂಡತಿ ಜಗಳ, ಅಲ್ಲಿ ಸಂಶಯ ಇತ್ತು ಹೆಂಡತಿಗೆ ಮೇಲೆ, ಗಂಡ ಗಂಡ ಮೇಲೆ ಹೆಂಡತಿ ಅಂತ. ಮತ್ತು ಅವರಿಬ್ಬರಿಗೂ ಏನೋ ಮಧ್ಯದಲ್ಲಿ ರಿಲೇಶನ್ಶಿಪ್ ಹಲವಾರು ಇದ್ದಿರೋ ಕಾರಣದಿಂದ ಅವ್ರ ದೂರನ್ನು ದಾಖಲೆಪಡಿಸಿದ್ದಾರೆ. ಆ ದೂರಿನ ಮೇಲೆ, ಶಿಲ್ಪಾ ಕೊಟ್ಟಿರೋ ದೂರಿನ ಮೇಲೆ ಹರೀಶನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡಿದ್ದಾರೆ ವಿಚಾರ ಮಾಡೋಕ್ಕೆ. ವಿಚಾರ ಮಾಡುವ ಸಮಯದಲ್ಲಿ ಆಗಿದೆ.